ಈಗ ನಾವೊಂದು ಟೆಲಿಸ್ಕೋಪಿಕ್ ಜಾಕ್ವನ್ನು ಮಾಡುವ. ಇದಕ್ಕಾಗಿ 20 ml, 10 ml, 6 ml, 2.5 ml ಹಾಗೂ ಒಂದು ಟ್ಯೂಬು, ದಾರ, ಸೂಜಿ, ಪ್ಲಾಸ್ಟಿಕ್ ಟ್ಯೂಬ್ ಬೇಕಾಗುವು. ಮೊದಲಿಗೆ 2.5, 6 ಹಾಗೂ 10 ml ಸಿರಿಂಜನ್ನು ತೆಗೆದುಕೊಳ್ಳಿ. 6 ml ಪ್ಲಂಜರದ ರಬ್ಬರ್ ತುಂಡನ್ನು 2.5 ml ನಾಜಲಕ್ಕೆ ಕೂಡಿಸಿ ಹಾಗೂ 10 ml ಪ್ಲಂಜರ್ ರಬ್ಬರ್ ತುಂಡನ್ನು 6 ml ನಾಜಲಕ್ಕೆ ಕೂಡಿಸಿ. ರಬ್ಬರ್ದ ಪಿಸ್ಟನ್ಕ್ಕೆ ಕತ್ತರಿಯಿಂದ ಛಿದ್ರ ಮಾಡಿ ನಾಜಲದ ಸುತ್ತಲೂ ಗ್ಲೂ ಹಚ್ಚಿ ಈ ಪಿಸ್ಟನ್ನನ್ನು ಗಟ್ಟಿಯಾಗಿ ಕೂಡಿಸಿ. 10 ml ಪಿಸ್ಟನ್ಕ್ಕೆ 6 ml ಹಾಗೂ 6 ml ಪಿಸ್ಟನ್ಕ್ಕೆ 2 ml ಕೂಡಿಸಿದೆ. ಇದನ್ನು ಮಾಡುವಾಗ ಛಿದ್ರಗಳು ಮುಚ್ಚಬಾರದು. ಈಗ 2.5 ml ಸಿರಿಂಜದಲ್ಲಿ ಅದರ ಪ್ಲಂಜರನ್ನು ಗಟ್ಟಿಯಾಗಿ ಕೂಡಿಸಿ. 2.5 ಸಿರಿಂಜನ್ನು 6 ml ಸಿರಿಂಜದಲ್ಲಿ ಹಾಗೂ 6 ml ಸಿರಿಂಜನ್ನು 10 ml ಸಿರಿಂಜದಲ್ಲಿ ಒಂದರೊಳಗೆ ಒಂದು ಈ ರೀತಿಯಾಗಿ ಕೂಡಿಸಿ. ಈ ರೀತಿಯಾಗಿ ಮಾಡಿದ ಮೇಲೆ ಹೊರಬದಿಯಲ್ಲಿರುವ ಕಿವಿಗಳ ಎರಡೂ ಬದಿಗೆ ಸೂಜಿಯಿಂದ ಛಿದ್ರ ಮಾಡಿ ಜಾಕನ್ನು ಪೂರ್ಣವಾಗಿ ತೆರೆದ ಸ್ಥಿತಿಯಲ್ಲಿಟ್ಟು ಈ ಛಿದ್ರಗಳಲ್ಲಿ ದಾರದಿಂದ ಪೋಣಿಸಿ ಅದಕ್ಕೆ ಗಂಟು ಕಟ್ಟಿ. ಇದೇ ರೀತಿ ಎರಡನೇ ಬದಿಯಲ್ಲಿ ಕೂಡ ಛಿದ್ರವನ್ನು ಮಾಡಿ ದಾರವನ್ನು ಪೋಣಿಸಿ ಅದಕ್ಕೆ ಗಂಟು ಕಟ್ಟಿ. ಹೀಗೆ ಮಾಡಿದ್ದರಿಂದ ಜಾಕದ ಅಂತರ ಹೆಚ್ಚುವುದಿಲ್ಲ ಹಾಗೂ ಸಿರಿಂಜುಗಳು ಹೊರಗೆ ಬರುವುದಿಲ್ಲ. ಈಗ 20 ml ಜಾಕದ ಸಿರಿಂಜದಲ್ಲಿ ನೀರು ತುಂಬಿ ಅದರ ನಾಜಲದಲ್ಲಿ ಪ್ಲಾಸ್ಟಿಕ್ದ ಟ್ಯೂಬನ್ನು ಕೂಡಿಸಿ ಇನ್ನೊಂದು ಬದಿಯನ್ನು ನಮ್ಮ ರಚನೆಯಲ್ಲಿ ಕೂಡಿಸಿ. ಈಗ ಪ್ಲಂಜರನ್ನು ಒಳಗೆ ಹೋದಾಗ ಈ ಸಿರಿಂಜುಗಳು ಮೇಲೆ ಬಂದದ್ದು ನೀವು ನೋಡಬಹುದು. 2 ml ಪ್ಲಂಜರ್ ಹೊರಬರುವುದು. ಈ ರೀತಿಯಾಗಿ ಪ್ಲಂಜರನ್ನು ಹಿಂದೆ ಮುಂದೆ ಮಾಡಿದಾಗ ಜಾಕು ಹಿಂದೆ ಮುಂದೆ ಆಗುವುದು. ಜಾಕದ ಮೇಲೆ ಕಾರಿನ ಆಟಿಗೆಯನ್ನಿಟ್ಟು ಈ ಆಟವನ್ನು ನೀವು ಆಡಬಹುದು. ಇದು ನಮ್ಮ ಟೆಲಿಸ್ಕೋಪಿಕ್ ಜಾಕ್. ಇದನ್ನು ಕಾರನ್ನು ತೊಳೆಯುವಾಗ ಇದನ್ನು ಹೊರಗೆ ನೀವು ಗ್ಯಾರೇಜ್ದಲ್ಲಿ ನೋಡಿರಬಹುದು.